ಕಾಂತಾರ ಕೆದಕಿದಂತಹ ಚೇತನ್ ಅಂದ್ರೆ ಭೂತಾರಾಧನೆ ಅಂತಕ್ಕಂಥದ್ದು ಹಿಂದೂ ಸಂಸ್ಕೃತಿಯ ಭಾಗವಲ್ಲ ಅಂತ ಚೇತನ್ ಹೇಳಿದ್ರು ಇದರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಮೂರನೇ ಕೇಸು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಒಂದು ಕೇಸ್ ದಾಖಲಾಗಿದೆ ಮಡಿಕೇರಿನಲ್ಲಿ ಹಿಂದೆ ಒಂದು ಕೇಸ್ ದಾಖಲಾಗಿತ್ತು ನಟ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹಿಂದೂ ಪರ ಸಂಘಟನೆಯವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಿಂದೂ ಧರ್ಮವನ್ನು ಒಡೆಯುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವರ ವಿರುದ್ಧ ನೀವು ಕ್ರಮ ತಗೊಳ್ಬೇಕು ಅಂತ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಪೊಲೀಸರು ಕೂಡ ಕೇಸ್ ದಾಖಲು ಮಾಡಿಕೊಂಡು ನನ್ನ ಪ್ರಕಾರ ಈಗ ವಿಚಾರಣೆಗೆ ಕರೀತಾರೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಚೇತನ್ ಮುಂದಿನ ಕ್ರಮ ಏನೇನು ತಗೊಳ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಒಂದು ದೊಡ್ಡ ವಿವಾದಕ್ಕೆ ನಾಂದಿ ಹಾಡಿದರು ಚೇತನ್ ಸಿನಿಮಾ ನೋಡದೆ ಬಹಳ ದಿವಸ ಆಗಿತ್ತು ಮತ್ತೆ ಸಾಮಾನ್ಯವಾಗಿ ಬರುವಂತ ಚಿತ್ರಗಳಿಗಿಂತ ವಿಭಿನ್ನವಾಗಿ ದೈವಾರಾಧನೆಯಲ್ಲಿ ಇರತಕ್ಕಂಥ ಸೂಕ್ಷ್ಮತೆಯನ್ನ ಬಹಳ ಚೆನ್ನಾಗಿ ಶೆಟ್ಟಿ ಶೆಟ್ಟಿಯವರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಸ್ವಭಾವವನ್ನು ಅರಿಯದೇ ಮಾತಾಡಿದ್ರೆ ಅದು ಬೇರೆ ಆಗುತ್ತೆ ಈಗ ಧರ್ಮ ಅನ್ನುವಂಥದ್ದು ಅದರ ಮೂಲವನ್ನು ಹುಡುಕ್ತಾ ಹೋದ್ರೆ ಎಲ್ಲಿಯೂ ಸಿಗುವುದಿಲ್ಲ ಆದರೆ ನಮ್ಮ ನಂಬಿಕೆ ಆಚರಣೆ ನಡವಳಿಕೆಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬೆಳೆದು ಬಂದವು ಇದನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವರು ಹಿಂದೂ ಹಿಂದೂ ಧರ್ಮದ ಯಾವ ಸೂಕ್ಷ್ಮತೆ ಹೋಗಿ ನನಗೆ ಗೊತ್ತಿಲ್ಲ ನಮ್ಮ ಎರಡು ಜಿಲ್ಲೆಯಲ್ಲಿ ವ್ಯಾಪಕವಾಗಿರುವಂಥ ನಂಬಿಕೆ ಇದು ಇದು ಸತ್ಯ ನಾವು ಇವತ್ತು ಕೂಡ ದೇವಾರಾಧನೆ ಮಾಡ್ತೇವೆ ದೇವಗಳು ನುಡಿಗೆ ಗೌರವ ಕೊಡ್ತೇವೆ ದೈವ ಮೈಮೇಲೆ ಬಂದಾಗ ಆ ಮಾತಿಗೆ ನಾವು ಗೌರವ ಕೊಡ್ತೇವೆ ಇದು ಧರ್ಮಕ್ಕೆ ಸೂಕ್ಷ್ಮ ವಿಮರ್ಶೆ ಮಾಡ್ಕೊಂಡು ಹೋಗೋ ಅಗತ್ಯವೇ ಇಲ್ಲ ಅಂತ ಕಾಣಿಸ್ತದೆ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ದವ ಅಂಬೇಡ್ಕರ್ ಜಯಂತಿಗೆ ಬಂದಾಗ ಅವನು ಸರಿಯಾಗಿ ಇಲ್ಲೇನೋ ನಾಟಕ ಮಾಡಕ್ಕೆ ಬಂದಿದ್ದ ಇವೆಲ್ಲ ಏಜೆಂಟ್ ಸಾಬ್ರು ಏಜೆಂಟ್ರು ಇವರೆಲ್ಲ ಸಾಬ್ರು ರೊಕ್ಕ ಕೊಟ್ಟು ಇಂಥ ಯೋಗ್ಯರು ಕೆಲವೊಂದು ಹಿಂದೂಗಳು ಅದಾರ ನಮ್ಮ ದೇಶದಾಗ್ರು ನಮ್ಮ ನಗರನಾಗೂ ಅದಾರ ಕೆಲವೊಂದು ಅಂಥವ್ರು ಹಿಂದತ್ವ ಹೇಳ್ತಾರೆ ಭಾಳ ದೊಡ್ಡ ಕುಂಕುಮ ಹಚ್ಕೋತಾರೆ ರಾತ್ರಿ ಎಲ್ಲ ಹಿಂದೂ ಇರೋದು ಕೆಲಸ ಮಾಡ್ತಾರೆ ಅಂಥವ್ರೊಳಗೆ ಅವನು ಒಬ್ಬ ಅಂತ ಭಾಳ ಪ್ರಾಮುಖ್ಯತೆ ಕೊಡಬೇಟ್ರ ಅದಕ್ಕೆ ಅದು ಸುಮ್ಮ ಬಿಟ್ಟು ಬಿಡ್ರಿ ಅವ್ ಅಂಥವು ಅದವ ಎಲ್ಲ ಕಡೆ ಇರುವೆ ಅವು ಹಿಂದೂ ವಿರೋಧಿ ಮಾತಾಡಿದ್ರೆ ಏನೋ ಶಬಾಷತ್ ಅವ್ರು ತಿಳ್ಕೊಂಡಾರ ಈ ದೇಶದಾಗ ಇವತ್ತು ಜನ ಜಾಗೃತಿ ಆಗ್ಯಾರ ಹಿಂದುತ್ವ ಅನ್ನುವಂಥದ್ದು ಇವತ್ತು ಪ್ರತಿಯೊಂದು ಮನೆ ಮನೆಗೆ ಹೋಗಿಬಿಟ್ಟಿದೆ ಇಂಥವ್ರು ಏನು ನಾಲ್ಕು ಮಂದಿ ಹೇಳೋದ್ರಿಂದ ಯಾವುದೇ ದೈವಾರಾಧನೆ ಅದು ನಮ್ಮ ಸಂಸ್ಕೃತಿ ಭಾಗ ಇಡೀ ಜಗತ್ತು ಮ್ಯಾಗ ನೋಡಕತ್ರಿ ಅದಕ್ಕೇನು ಮಾಡೋದು ಮಾತಾಡೋದವ್ರು ಏನೇನು ಆಗಿ ಹೋಗಾರ ಅದನ್ನು ನೋಡಿರಿ ಮುಂದೂ ಇಂಥ ಘಟ್ಟ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಉಮೇಶ್ ಅವರಿಂದ ಪಡ್ಕೊಳ್ಳೋಣ ಉಮೇಶ್ ಈಗ ಚೇತನ್ ವಿರುದ್ಧ ಮೂರನೇ ದೂರನ್ನು ಕೊಟ್ಟವರು ಯಾರು ಏನಿದೆ ದೂರಿನ ಸಾರಾಂಶ ಏನು ಅರವಿಂದ್ ದೈವಾರಾಧನೆ ಹಿಂದೂ ಸಂಸ್ಕೃತಿ ಅಲ್ಲ ಅಂತ ಹೇಳಿ ನಟ ಚೇತನ್ ಏನು ಹೇಳಿಕೆ ಕೊಟ್ಟಿದ್ರು ಆ ಸಂಬಂಧಪಟ್ಟ ಹಾಗೆ ಹಿಂದೂಪರ ಸಂಘಟನೆಗಳಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ನಿನ್ನೆ ಕೂಡ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ನಟ ಚೇತನ್ ಮನೆ ಮುಂಭಾಗದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕೂಡ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು ಜೊತೆಗೆ ಅವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂತದ್ದು ಜೊತೆಗೆ ಈಗ ಬೆಂಗಳೂರು ಬೆಂಗಳೂರಿನ ಶೇಷಾದ್ರಿಪುರಂ ಮಡಿಕೇರಿ ಮತ್ತೆ ಮಂಗಳೂರು ಮೂರು ಕಡೆಗಳಲ್ಲಿ ಚೇತನ್ ವಿರುದ್ಧವಾಗಿ ಮೂರು ದೂರುಗಳು ಕೂಡ ದಾಖಲಾಗಿರುವಂತದ್ದು ಆ ದೂರುಗಳನ್ನ ಈಗ ಪೊಲೀಸರು ಕೂಡ ಪರಿಶೀಲನೆ ಹಂತದಲ್ಲಿ ಇಟ್ಟಿರುವಂತದ್ದು ಅಂದ್ರೆ ಚೇತನ್ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ಹಿಂದೂ ಸಂಸ್ಕೃತಿ ವಿರುದ್ಧನ ಅಥವಾ ಪರ್ಟಿಕ್ಯುಲರ್ ಒಂದು ಜನಾಂಗದ ಅಥವಾ ದೇವರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ನಂತರದಲ್ಲಿ ಅವ್ರ ವಿರುದ್ಧ ಯಾವ ಕೇಸ್ ಹಾಕಬಹುದು ಅನ್ನೋದನ್ನ ಆ ಪರಿಶೀಲನೆ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡಿ ನಂತರದಲ್ಲಿ ಕೇಸ್ ಹಾಕುವಂತಹ ಪರಿಶೀಲನೆ ಇವಾಗ ಮಾಡ್ತಾ ಇರುವಂತದ್ದು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಸಿನಿಮಾ ರಿಲೀಸ್ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾವಾಗ ಚೇತನ್ ಏನು ಹೇಳಿಕೆ ಕೊಟ್ಟರು ಆಚರಣೆಯ ಹೇಳಿಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಈಗ ಉಮೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ